ಬೇರೆ ಚಿಕ್ಕಮಗಳೂರು ಜಿಲ್ಲೆಯ ನೂತನ ಕಳಸ ತಾಲೂಕಿನ ಶ್ರೀಕ್ಷೇತ್ರ ಅನ್ನಪೂರ್ಣೇಶ್ವರಿಯ ಕ್ಷೇತ್ರವಾದ ಹೊರನಾಡು ಪಕ್ಕದಲ್ಲಿ ಸುಮಾರೊಂದು 15 ಕಿಲೋಮೀಟರ್ ರಸ್ತೆಯಲ್ಲಿ ಬಂದರೆ ಒಂದು 7 ಕಿಲೋಮೀಟರ್ ಕಚ್ಚ ರಸ್ತೆ, ಅದು ಆಫ್ ರೋಡ್ ಇದೊಂದು ರಸ್ತೆ. ಇದರಲ್ಲಿ ಬಂದರೆ ಕ್ಯಾತನಮಕ್ಕಿ ಅಂತೇಳಿ ಭಾಳ ಅದ್ಭುತ ಪರಿಸರ ತಾಣ, ಮನಮೋಹಕವಾಗಿದೆ. ತುಂಬ ಜನ ಹೊರಗಡೆ ಬೇರೆ ಬೇರೆ ಪ್ಲೇಸ್ಗೆ ಹೋಗಿರ್ತೀವಿ, ಆದರೆ ಈ ಥರ ಪ್ಲೇಸ್ ಬಂದಿರಲ್ಲ. ತುಂಬ ಚೆನ್ನಾಗಿದೆ, ಆರೋಗ್ಯಕರವಾದ ಒಂದು ಟ್ರೆಕ್ಕಿಂಗ್ ಮಾಡ್ಬೋದು. ಟ್ರೆಕ್ಕಿಂಗ್ ಮಾಡೋದು ತುಂಬ ಆಸಕ್ತರು ನಮ್ಮ ಪಕ್ಕದಲ್ಲಿದ್ದರೂ ಬರೋಲ್ಲ, ಹೊರಗಡೆಯಿಂದ ತುಂಬ ಜನ ಬರ್ತಾ ಇರ್ತಾರೆ. ಆಸಕ್ತರು ಈ ಒಂದು ತಾಣಕ್ಕೆ ಭೇಟಿ ಮಾಡಿ. ಇಲ್ಲಿ ಮಳೆಗಾಲದಲ್ಲಿ ತುಂಬ ಒಂದು ಮಿಸ್ಟ್ ಇದ್ದು ಮತ್ತು ಒಂದು ತುಂಬ ಚೆನ್ನಾಗಿ ಅನುಭವ ಕೊಡೋಂಥ ತಾಣ, ಚಳಿಗಾಲದಲ್ಲಿ ತುಂಬ ಚಳಿ ಇರೋಂಥ ತಾಣ, ತುಂಬ ಮೂಡಿಗೆರೆ ಮತ್ತು ಕಳಸದ ಒಂದು ಮಲೆನಾಡಿನ ಒಂದು ಕಿರೀಟ, ಭಾಳ ಎತ್ತರದ ತಾಣ. ಹಾಗಾಗಿ ಇಲ್ಲಿ ಕಾಲಕಾಲಕ್ಕೆ ಅದರದ್ದೇ ಆದ ಒಂದು ವಿಶಿಷ್ಟ ವಾತಾವರಣ ಇರುತ್ತೆ. ಬೇಸಿಗೆಯಲ್ಲೂ ಸಹಿತ ಇಲ್ಲಿ ತುಂಬ ಬಿಸಿಲಿನ ವಾತಾವರಣ ಇರುತ್ತೆ, ತುಂಬ ಅದ್ಭುತವಾಗಿದೆ. ಇಲ್ಲಿ ಬರಬೇಕಾದ್ರೆ ಒಂದು ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತವಾಗಿ ಒಂದು ಆರೋಗ್ಯಕರವಾದ ಒಂದು ಟ್ರೆಕ್ಕಿಂಗ್ ಮಾಡಿ ಅಂತ ನಾನು ಪ್ರವಾಸಿಗರಲ್ಲಿ ಕೇಳ್ತಾ, ಆಗಾಗ ಇಂಥ ತಾಣಗಳಿಗೆ ಪ್ರವಾಸ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ತುಂಬ ಚೆನ್ನಾಗಿದೆ, ನೀವೆಲ್ಲರೂ ಒಂದ್ಸರಿ ತಮ್ಮ ಒಂದು ಮನಸ್ಸಿನ ಒಂದು ಆರೋಗ್ಯಕ್ಕೋಸ್ಕರ ಇಂಥ ತಾಣಗಳಿಗೆ ಭೇಟಿ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಪ್ರದೇಶದಲ್ಲಿ ಭಾರಿ ಒಂದು ವಿಶಿಷ್ಟ ಅಂದ್ರೆ ಯಾವಾಗಲೂ ಮಳೆ ಮತ್ತು ಮಿಸ್ಟಿನ ತುಂಬಿರುತ್ತೆ. ಇಲ್ಲಿ ನಾವು ಯಾವಾಗಲೂ ಪ್ರತಿ ವರ್ಷ ಇಲ್ಲಿ ಬರ್ತೀವಿ ಈ ಯಾತ್ರೆಗೆ, ಭಾರಿ ಚೆನ್ನಾಗಿರುತ್ತೆ. ನೀವು ಈ ಯಾತ್ರೆಗೆ ಬನ್ನಿ, ಇಲ್ಲಿ ದಯವಿಟ್ಟು ಆರೋಗ್ಯಕರವಾಗಿ ಯಾತ್ರೆಗಳನ್ನ ಮಾಡಿ, ಇಲ್ಲಿ ಪ್ಲಾಸ್ಟಿಕ್ ಅನ್ನಾಗಿ ಬರ್ಬೇಡಿ, ಪರಿಸರವನ್ನು ಸ್ವಚ್ಛತೆಯಾಗಿಟ್ಟು ಈ ಪ್ರಕೃತಿಯ ಸೌಂದರ್ಯವನ್ನು ಸವಿರಿ ಅಂತ ಹೇಳ್ತೀವಿ.